ಪ್ರಧಾನಿ ಮೋದಿ ಮೈಸೂರಿಗೆ ಬಂದಿಳಿದಿದ್ದಾರೆ ಚೆನ್ನೈ ಕಾರ್ಯಕ್ರಮ ಮುಗಿಸಿ ಮೈಸೂರಿಗೆ ಬಂದಿರುವ ಪ್ರಧಾನಿ ಮೋದಿ ರ್ಯಾಡಿಸನ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ನಾಳೆ ಬಂಡೀಪುರದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗುತ್ತಾರೆ ಹಾಗಾದರೆ ನಾಳೆಯ ಕಾರ್ಯಕ್ರಮಗಳು ಏನು ನೋಡೋಣ ನಾಳೆ ಬಂಡೀಪುರದಲ್ಲಿ ನಮೋ ಸಫಾರಿ 22 ಕಿಲೋಮೀಟರ್ ಸಂಚಾರ ಅರಣ್ಯದಲ್ಲೇ ಸಂವಾದ ಒಂದೆಡೆ ಚುನಾವಣೆ ಕಾವು ಜೋರಾಗ್ತಿದೆ ಕೆಲವರು ಟಿಕೆಟ್ ಸಿಕ್ಕ ಖುಷಿಯಲ್ಲಿ ಗೆಲುವಿಗಾಗಿ ಕಾರ್ಯತಂತ್ರ ನಡೆಸುತ್ತಿದ್ರೆ ಮತ್ತು ಕೆಲವರು ಟಿಕೆಟ್ ಪಡೆಯೋಕೆ ಸರ್ಕಸ್ ಮಾಡುತ್ತಿದ್ದಾರೆ ಟಿಕೆಟ್ ಸಿಗದೆ ಕಂಗಾಲಾದವರು ಅಸ್ತಿತ್ವ ಉಳಿಸಿಕೊಳ್ಳಲು ಪ್ಲಾನ್ ಮಾಡುತ್ತಿದ್ದಾರೆ ಈ ಮಧ್ಯೆ ಪ್ರಧಾನಿ ಮೋದಿ ಸವಾರಿ ರಾಜ್ಯಕ್ಕೆ ಬಂದಿದೆ ಆದರೆ ಈ ಬಾರಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದಿರುವುದು ಚುನಾವಣಾ ಪ್ರಚಾರಕ್ಕಲ್ಲ ಬದಲಿಗೆ ಹುಲಿ ಯೋಜನೆ ಸುವರ್ಣ ಮಹೋತ್ಸವದಲ್ಲಿ ಭಾಗಿಯಾಗೋ ಸಲುವಾಗಿ ಭಾರತದಲ್ಲಿ ಹುಲಿ ಯೋಜನೆ 50 ವರ್ಷ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ಬಂಡೀಪುರಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಡುತ್ತಿದ್ದಾರೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರೋ ಪ್ರಧಾನಿ ಮೋದಿ ಬೆಳಗ್ಗೆ 7 ಕ್ಕೆ ಹೆಲಿಕಾಪ್ಟರ್ ಮೂಲಕ ಬಂಡೀಪುರದತ್ತ ಪ್ರಯಾಣಿಸಲಿದ್ದಾರೆ 7:30 ಕ್ಕೆ ಬಂಡೀಪುರ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ ನಂತರ ಕಾಡಿನಲ್ಲಿ 22 ಕಿಲೋಮೀಟರ್ ಸಫಾರಿ ನಡೆಸಿ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಸಂವಾದ ನಡೆಸಲಿದ್ದಾರೆ ನಂತರ ತಮಿಳುನಾಡಿನ ಮಧುಮಲೈ ಕಾಡಿಗೆ ಭೇಟಿ ನೀಡಲಿದ್ದು ಬೆಳಗ್ಗೆ 11 ಗಂಟೆಗೆ ಮೈಸೂರಿಗೆ ವಾಪಸಾಗಿ 50ನೇ ವರ್ಷದ ಹುಲಿ ಸಂರಕ್ಷಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ 2023 ರಲ್ಲಿ 50 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಇದು ಅದಕ್ಕಿಂತ ಹೆಚ್ಚಿಗೆ ನಮಗೆ ಖುಷಿ ಏನಂದ್ರೆ ಮಾನ್ಯ ಪ್ರಧಾನಮಂತ್ರಿ ಅವರೇ ನಮ್ಮ ಬಂಡೀಪುರಕ್ಕೆ ಬಂದು ಒಂದು ಸಫಾರಿ ಮಾಡಿ ಒಂದು ಇಲ್ಲಿ ಒಂದು ತದನಂತರ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಹೋಗ್ತಾ ಇರೋದು ನಮಗೆ ಎಲ್ಲರೂ ಖುಷಿ ಇದು ಒಂದು ರೆಕಗ್ನಿಷನ್ ತರನೇ ಹೇಳಬಹುದು 7 ಕಾಲಾಗಿ ಬರ್ತಾರೆ ಬಂದ್ಬಿಟ್ಟು ಸಫಾರಿ ಮಾಡ್ಕೊಂಡು ದೆನ್ ದೇ ವಿಲ್ ಗೋ ಟು ತಮಿಳುನಾಡು ಮಧುಮಲೈ ಇನ್ನು ತಮಿಳುನಾಡಿನ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಭೇಟಿ ನೀಡಿ ಆಸ್ಕರ್ ಪುರಸ್ಕಾರ ಪಡೆದ ದಿ ಎಲಿಫೆಂಟ್ ವಿಸ್ಪರರ್ಸ್ ಸಾಕ್ಷ್ಯ ಚಿತ್ರದ ಮಾವುತರಾದ ಬೊಮ್ಮನ್ ದಂಪತಿ ಜೊತೆ ಸಂವಾದ ಕೂಡ ನಡೆಸಲಿದ್ದಾರೆ ಇನ್ನು ಏನಿದು ಹುಲಿ ಯೋಜನೆ ಅನ್ನೋದನ್ನ ನೋಡೋದಾದ್ರೆ 1973 ಹುಲಿಗಳ ಸಂತತಿ ಕಾಪಾಡೋ ಸಲುವಾಗಿ ಪ್ರಾಜೆಕ್ಟ್ ಟೈಗರ್ ಶುರು ಮಾಡಲಾಯಿತು ಅಂದಿನಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ವೈಜ್ಞಾನಿಕವಾಗಿ ಹುಲಿ ಗಣತಿ ಮಾಡುತ್ತಾ ಬರಲಾಗ್ತಿದೆ ಅಲ್ಲದೆ ರಕ್ಷಿತ ಅರಣ್ಯದಲ್ಲಿ ವಿಶೇಷ ಕಾಳಜಿಗಳನ್ನು ಕೈಗೊಳ್ಳಲಾಗಿದ್ದು ದೇಶದಲ್ಲಿ 53 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ 2018 ಹುಲಿ ಗಣತಿ ಪ್ರಕಾರ ರಾಜ್ಯದಲ್ಲಿ 524 ಹುಲಿಗಳಿದ್ದು ಎರಡನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶದಲ್ಲಿ 526 ಹುಲಿಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ 2022 ಸಾಲಿನ ಹುಲಿ ಗಣತಿ ಕುತೂಹಲ ಮೂಡಿಸಿದೆ ಮೋದಿ ಆಗಮನಕ್ಕೆ ವಿಪಕ್ಷಗಳ ಟೀಕೆ ಇನ್ನು ಪ್ರಧಾನಿ ಮೋದಿ ಬಂಡೀಪುರ ಭೇಟಿಗೆ ವಿಪಕ್ಷಗಳು ವ್ಯಂಗ್ಯವಾಡಿವೆ ಬಂಡೀಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹುಲಿ ವಿಹಾರಕ್ಕೆ ಬರ್ತಿದ್ದಾರೆ ರಾಜ್ಯದ ಜನರ ಕಷ್ಟ ಕೇಳೋಕಲ್ಲ ಅಂತ ಮಾಜಿ ಸಿಎಂ ಎಚ್ಡಿಕೆ ಕುಟುಕಿದ್ದಾರೆ 50 ವರ್ಷ ಏನು ಮುಚ್ಚಿ ತುಂಬಿದೆಯಲ್ಲ ಅದಕ್ಕೆ ಏನೋ ಹುಲಿ ವಿಹಾರಕ್ಕೆ ಏನೋ ಬರ್ತಾವ್ರೆ ರಾಜ್ಯದ ಜನತೆ ವಿಹಾರಕ್ಕಲ್ಲ ರಾಜ್ಯದ ಜನತೆ ಕಷ್ಟಕ್ಕಲ್ಲ ಹುಲಿ ವಿಹಾರ ಮಾಡೋಕ್ಕೆ 2 ದಿವಸ ರೆಸ್ಟ್ ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ದೇಶದ ಅಭಿವೃದ್ಧಿ ವಿಶ್ವನಾಯಕರಾಗಿ ಸ್ವಲ್ಪ ರೆಸ್ಟಿಗೆ ಅಲ್ಲಿ ಬರ್ತಾ ಇರೋದು ಒಟ್ಟಾರೆ ಚುನಾವಣಾ ಸಮಯದಲ್ಲಿ ಪ್ರಧಾನಿ ಮೋದಿ ಪ್ರಾಜೆಕ್ಟ್ ಟೈಗರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದು ವಿಪಕ್ಷಗಳ ಟೀಕೆಗೂ ಕಾರಣವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18